ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 8 ಪೇಜ್ ನಂಬರ್ 209. ಯಹೂದ್ಯ ಧರ್ಮಶಾಸ್ತ್ರದಿಂದ ಸಂಪೂರ್ಣವಾಗಿ ಮುಕ್ತರಾಗಿರುವಾಗ ನಾವು ಹೇಗೋ ಅದರ ಹಂಚಿಕೆಗಳು ದೇವರಿಂದ ಬಂದವುಗಳಾಗಿರುವುದರಿಂದ ಇಸ್ರೇಲರ ಶಾಸನಗಳ ನಮೂನೆಯ ಸೂಚನೆಗಳಿಗೆ ಸೇರಿದಂತೆ ಅದರೊಂದಿಗೆ ಕಾರ್ಯರೂಪಕವಾದ ಶುಭವು ಇರಬಹುದಾದ ಎಲ್ಲ ಸಾಧ್ಯತೆಗಳಿವೆ ಎಂದು ನಾವು ಗ್ರಹಿಸಿಕೊಳ್ಳಬೇಕಾಗುತ್ತದೆ. ಉದಾಹರಣೆಗಾಗಿ, ಕೆಲವೊಂದು ಪ್ರಾಣಿಗಳು ಆಹಾರಕ್ಕೆ ತಕ್ಕವು ಶುದ್ಧವೂ ಆಗಿವೆ, ಬೇರೆ ಕೆಲವು ಅಶುದ್ಧವು ಸೇವನೆಗೆ ಯೋಗ್ಯವಲ್ಲವುಗಳೂ ಆಗಿವೆ. ಈ ರೀತಿಯಲ್ಲಿ ಕೆಲವೊಂದು ಆಹಾರವು ಅನಾರೋಗ್ಯಕರ ಹೇಗೆಂದು ನಮಗೆ ಅರ್ಥವಾಗುವುದಿಲ್ಲ. ಹಂದಿ, ಮೊಲ, ನೀರು ಹಾವುಗಳು ಈ ಜಾತಿಗೆ ಸೇರಿದ್ದವೆಂದು ನಂಬಲು ನಮಗೆ ಎಲ್ಲ ಕಾರಣಗಳಿವೆ. ಇವುಗಳನ್ನು ತಿನ್ನುವುದರಿಂದ ನಾವು ಯಾವುದೇ ನಿಯಮವನ್ನು ಉಲ್ಲಂಘಿಸುವುದಿಲ್ಲ, ಯಾಕೆಂದರೆ ನಾವುಗಳು ಯಹೂದ್ಯರಲ್ಲ. ಹೀಗಿದ್ದಾಗ್ಯೂ ನಾವು ಅವುಗಳ ಬಗ್ಗೆ ನಿಜವಾಗಿ ಅನುಮಾನಿಸಬಹುದು ಮತ್ತು ಎಷ್ಟರ ಮಟ್ಟಿಗೆ ಅವುಗಳು ಅನಾರೋಗ್ಯಕರ ಇಲ್ಲವೇ ಆರೋಗ್ಯಕರ ಎಂಬುದರ ಬಗ್ಗೆ ಎಚ್ಚರಿಕೆ ವಹಿಸಬಹುದು, ಯಾಕೆಂದರೆ ನಾವು ಆರೋಗ್ಯ ಪಾಲನೆಯ ಎಲ್ಲ ನಿಯಮಗಳನ್ನು ಅವುಗಳನ್ನು ಗ್ರಹಿಸುವ ಮಟ್ಟಿಗೆ ಪಾಲಿಸಲು ಬದ್ಧರಾಗಿದ್ದೇವೆ. ಇದೇ ರೀತಿಯಲ್ಲಿ ನಾವು 7 ದಿನಗಳ ಒಂದು ದಿನದಲ್ಲಿ ಇಸ್ರೇಲರಿಗೆ ಒದಗಿಸಿದ ಸಾಂಕೇತಿಕವಾದ ಬೋಧನೆಗಳಲ್ಲದೆ ಇಂದಿನ ಮಾನವ ಜಾತಿಯ ಸ್ಥಿತಿಗೆ ಅವಶ್ಯಕವಾದ ಅವಕಾಶಗಳನ್ನು ನೋಡಬಹುದು. ದೇವರ ವಾಕ್ಯಗಳನ್ನು ಸಮಗ್ರವಾಗಿ ನಿರ್ಲಕ್ಷಿಸುವವರು ಸಹ ಪ್ರತಿ 7ನೆಯ ದಿನ ವಿಶ್ರಾಂತಿ ಪಡೆಯುವುದು ಮಾನವ ಜಾತಿಗೆ ಮಾತ್ರವಲ್ಲ ಭಾರ ಹೊರುವ ಪಶುಗಳಿಗೂ ಅನುಕೂಲಕರವೆಂದು ಸಾಮಾನ್ಯವಾಗಿ ಒಪ್ಪಿಕೊಳ್ಳುತ್ತಾರೆ. ಇದರೊಂದಿಗೆ ನಿರಂತರವಾದ ಕೆಲಸದಿಂದ ವಿಶ್ರಾಂತಿ ಅಗತ್ಯತೆಯ ಈ ನಿಯಮವು ಜಡ ವಸ್ತುಗಳಿಗೂ ಅನ್ವಯವಾಗುತ್ತದೆಂದು ಕೆಲವರು ಹೇಳುತ್ತಾರೆ. ಉದಾಹರಣೆಗೆ, ರೈಲ್ವೆಯವರ ಉರುಳುವ ಸರಕುಗಳು ಮುಂತಾದವುಗಳು. ಈ ಅಂಶಕ್ಕೆ ದೃಷ್ಟಾಂತವಾಗಿ ಲೋಡನ್ ಎಕ್ಸ್ಪ್ರೆಸ್ ಪತ್ರಿಕೆಯಲ್ಲಿ ಬಂದ ಲೇಖನವೊಂದನ್ನು ನಾವು ಇಲ್ಲಿ ಉಲ್ಲೇಖಿಸುತ್ತೇವೆ. ಜನರು ಬಳಲಿದ ಬಂಡೆಯ ಅಥವಾ ಆಯಾಸಗೊಂಡ ಕಬ್ಬಿಣದ ಹಳಿಯ ಬಗ್ಗೆ ಮಾತನಾಡುವುದನ್ನು ಕೇಳಿಸಿಕೊಳ್ಳಲು ವಿಚಿತ್ರವೆನಿಸುತ್ತದೆ. ಆದರೆ ಇಂತಹ ಸಂಭಾಷಣೆಗಳು ರೈಲ್ವೆಯಲ್ಲಿಯೂ ಮತ್ತು ಮಿಷಿನ್ ಶಾಪ್ಗಳಲ್ಲಿ ಕೇಳಿಬರುತ್ತವೆ ಮತ್ತು ಇವುಗಳು ಯುಕ್ತವಾದವುಗಳೆಂದು ಪರಿಗಣಿಸಬಹುದು. ಜಡವಸ್ತುಗಳು ಬಳಲುವ ಕಲ್ಪನೆ ಎಂಬುದು ನಿಮ್ಮ ಆಲೋಚನೆಯಾಗಿದ್ದಿರಬಹುದು. ಆದರೆ ಯಂತ್ರಗಳ ಸಂಬಂಧಿತ ಪರಿಣಿತರು ಹೇಳುವುದೇನೆಂದರೆ ಅದರ ಕೆಲಸವು ಅದನ್ನು ಬಳಲುವಂತೆ ಮಾಡುತ್ತೆ. ನಿಮಗೆ ಬೇಕಿರುವಂತೆ ಅವುಗಳಿಗೂ ವಿಶ್ರಾಂತಿ ಅಗತ್ಯವಿದೆ ಎಂದು ಹೇಳುತ್ತಾರೆ. ಚಕ್ರವು ತುಂಡಾಗಲು ಕಾರಣವೇನು ಎಂಬ ಪ್ರಶ್ನೆಗೆ ಅದರ ಪರಿಶೀಲಕನು ಲೋಹದ ನಿರಂತರವಾದ ಪ್ರಯಾಸ ಎಂದು ಉತ್ತರಿಸುತ್ತಾನೆ. ಇಂತಹ ಉತ್ತರಗಳು ಆಗಾಗ್ಗೆ ದೊರೆಯುತ್ತವೆ ಮತ್ತು ಅವುಗಳು ಸತ್ಯವೂ ಆಗಿವೆ. ಕೆಲವೊಮ್ಮೆ ವಾಡಿಕೆಯಾದ ಬಳಲಿಕೆಗೂ ಕಡಿಮೆ ಮಟ್ಟದಲ್ಲಿ ಚಕ್ರಗಳು ತುಂಡಾಗುತ್ತವೆ ಅಥವಾ ಹಳಿಯು ಅಗಲವಾಗುತ್ತವೆ. ಸಾಧ್ಯವಾದ ಸೂಕ್ಷ್ಮವಾದ ಪರಿಶೀಲನೆಯು ಯಾವುದೇ ಕೊರತೆ ಅಥವಾ ದುರ್ಬಲತೆ ಇತ್ತೆಂದು ತೋರಿಸುವುದಿಲ್ಲ. ಲೋಹದ ದಣಿವೇ ಇದಕ್ಕೆ ಕಾರಣವೆಂದು ಇಂಜಿನಿಯರ್ಗಳು ಹೇಳುವಂತೆ ಇದು ನಡೆಸುತ್ತದೆ. ಉಕ್ಕಿನ ಸ್ನಾಯುಗಳು ಬಳಲಬಹುದು, ಆದ್ದರಿಂದ ಮಾಂಸಖಂಡಗಳು ಸಹ, ಮತ್ತು ವಿಶ್ರಾಂತಿ ಇಲ್ಲದ ಲೋಹವು ತನ್ನ ಕಾರ್ಯವನ್ನು ಸ್ಥಗಿತಗೊಳಿಸಬಹುದು ಮತ್ತು ಹೆಚ್ಚಿನ ಗಂಡಾಂತರ ಉಂಟು ಮಾಡಬಹುದು. ವಿಶ್ರಾಂತಿ ಇಲ್ಲದ ಕಾರಣ ಲೋಹಗಳಲ್ಲಿನ ಕಣಗಳ ಸಾಮ್ಯವು ಮುರಿಯುವ ಮಟ್ಟಿಗೆ ಪರಸ್ಪರ ಬಲಹೀನಗೊಳ್ಳುತ್ತವೆ, ಆಗ ತೊಂದರೆ ಉಂಟಾಗುತ್ತದೆ ಎಂದು ಕನಿಷ್ಠ ಪಕ್ಷ ಇಂಜಿನಿಯರ್ಗಳು ದೃಢಪಡಿಸುತ್ತಾರೆ. ಫ್ರಾನ್ಸ್ ದೇಶದಲ್ಲಿ ಚಿಕ್ಕ ಸ್ವತಂತ್ರದ ನಿರ್ನಾಮದ ಬಳಿಕ ಮತ್ತು ಆ ಬಗ್ಗೆ ನಿಷ್ಠೆ ಇಲ್ಲದಿರುವ ಕಾಲದಲ್ಲಿ ಸತ್ಯವೇದದ 7ರಲ್ಲಿ ಒಂದು ದಿನವಾದ ಸಬ್ಬತ್ ಕಾಲವನ್ನು ಅಳಿಸಿ ಹಾಕಲು ಮತ್ತು ಇದಕ್ಕೆ ಬದಲಾಗಿ 10ರಲ್ಲಿ ಒಂದು ದಿನವನ್ನು ವಿಶ್ರಾಂತಿ ದಿನವನ್ನಾಗಿ ಮಾಡಲು ನಿರ್ಧರಿಸಲಾಯಿತು. ಆದರೆ ಇದು ಅತೃಪ್ತಿಯಾಗಿ ಕೆಲಸ ಮಾಡುವುದು ಕಂಡುಬಂತು. ಫ್ರೆಂಚರು ಮೆಟ್ರಿಕ್ ಪದ್ಧತಿಯನ್ನು ಪರಿಗಣಿಸಲು ಎಷ್ಟೇ ಬಯಸಿದಾದರೂ ಅವರು ಪ್ರಕೃತಿಯಲ್ಲಿನ ಪದ್ಧತಿಯೊಂದನ್ನು ಕೂಡಲೇ ಕಂಡುಕೊಂಡರು. ಪ್ರಕೃತಿಯು ತನ್ನದೇ ಆದ ಪದ್ಧತಿಯನ್ನು ಹೊಂದಿದ್ದು ಸಂಖ್ಯೆಗಳ ಮೇಲೆ ನಿರುತ್ತರಧಾರಿಯಾಗಿದೆ. ಒಪ್ಪಿಗೆಯ ಗುರುತು ಮಾಡಲಾಗಿದೆ. ಉದಾಹರಣೆಗಾಗಿ, ಒಂದು ಕಾಯಿಲೆಯು 7ನೇ ದಿನ ಅಥವಾ 14ನೇ ದಿನ ಅಥವಾ 21ನೇ ದಿನ ಅಥವಾ 28ನೇ ದಿನ ತನ್ನ
ಉತ್ಕಟ ಸ್ಥಿತಿಗೆ ತಲುಪುತ್ತದೆ. 35ನೇ ದಿನದೊಳಗೆ ಯಾವುದೇ ಅನುಕೂಲಕರ ಬದಲಾವಣೆ ಕಂಡು ಬಾರದೆ ಹೋದಲ್ಲಿ ಸಾಮಾನ್ಯವಾಗಿ ಆ ವ್ಯಕ್ತಿಯು ಮರಣಿಸುತ್ತಾನೆ. ಇದನ್ನು ಅವರು ಬದಲಾಯಿಸಿದಲ್ಲಿ ದಶಾಂಶ ಪದ್ಧತಿಯಂತೆ ಜ್ವರವು ಉಲ್ಬಣಗೊಳ್ಳುವಂತೆ ಮಾಡಲು ಸಾಧ್ಯವಿಲ್ಲ. ಹಾಗಾದರೆ ಇಲ್ಲಿಯವರೆಗೆ ಕ್ರೈಸ್ತ ಭಾನುವಾರವನ್ನು ತೊರೆಯುವ ಪ್ರತಿಪಾದನೆ ಮಾಡುವುದಕ್ಕಿಂತ ಅದನ್ನು ಪ್ರಾಕೃತಿಕ ಮನುಷ್ಯನ ಅನುಕೂಲತೆಗೂ ಆತನ ನೂತನ ಸೃಷ್ಟಿಯ ಆಧ್ಯಾತ್ಮಿಕ ಅನುಕೂಲತೆಗೂ ಉಳಿಸುವಂತೆ ನಾವು ಒತ್ತಾಯಿಸುತ್ತೇವೆ. ಯಾವುದೇ ಅರ್ಥದಲ್ಲಿ ಅಥವಾ ಯಾವುದೇ ಪ್ರಮಾಣದಲ್ಲಿ ಯಹೋದ್ಯ ಧರ್ಮಶಾಸ್ತ್ರದ ಮುಖಾಂತರ ನಮಗೆ ಪ್ರಸ್ತಾಪದ ಈ ಮಹಾ ಆಶೀರ್ವಾದವನ್ನು ಬದಿಗಿರಿಸಬಾರದೆಂದು ನಾವು ಒತ್ತಾಯಿಸುತ್ತೇವೆ. ನಿಜವಾಗಿಯೂ ಪ್ರತಿಯೊಬ್ಬರೂ ಒಂದು ದಿನವನ್ನು ಸ್ವ ಇಚ್ಛೆಯಿಂದ ಕರ್ತನಿಗಾಗಿ ಮೀಸಲಿಡುವುದರಲ್ಲಿ ನಾವು ಹರ್ಷಿಸುತ್ತೇವೆ. ಆದರೆ ಹೆಚ್ಚಿನವರು ಇದನ್ನು ಗ್ರಹಿಸದ ಕಾರಣ ಅವರು ಈ ವಿಷಯದಲ್ಲಿ ಹಾನಿಕಾರಕವಲ್ಲದ ಭ್ರಾಂತಿಯಲ್ಲಿ ಸುಮ್ಮನಿರಲು ಬಿಡುವುದಿಲ್ಲ. ಇಂತಹ ಭ್ರಾಂತಿಯು ಅವರ ಪಾಲಿಗೆ ನಿಜವಾಗಿಯೂ ಅನುಕೂಲಕರ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ